ಕಪ್ಪೆ ಅರಬಟ್ಟನ ಶಾಸನವು ಕಪ್ಪೆ ಅರಬಟ್ಟನು ವೀರ ಸಜ್ಜನ ಶೂರ ಎಂದು ಹೇಳಿದೆಯಲ್ಲದೆ ಈತನು ಯಾವುದೋ ತೀವ್ರವಾದ ವೇದನೆಗೊಳಪಟ್ಟು ಅವಮಾನವನ್ನು ತಾಳುವುದಕ್ಕಿಂತ ಸಾಯುವುದೇ ಲೇಸೆಂದು ಆತ್ಮಾರ್ಪಣೆ ಮಾಡಿಕೊಂಡ ಎಂಬ ಛಾಯೆಯನ್ನು ಇದು ಸೂಚಿಸಿದೆ ಎಂದು ಆರ್ಎಸ್ ಪಂಚಮುಖಿಯವರು ಹುಯಿಸಿದ್ದಾರೆ ವಾತಾಪಿಯನ್ನಾಳಿದ ಚಾಲುಕ್ಯರು ಕನ್ನಡ ನಾಡಿನ ಶ್ರೇಷ್ಠತೆ ಮೆರೆಸಿದವರು ಪ್ರಸಿದ್ಧ ದೊರೆಯಾದ ಇಮ್ಮಡಿ ಪುಲಿಕೇಶಿಯು ಭಾರತದ ಸಾರ್ವಕಾಲಿಕ ಶ್ರೇಷ್ಠ ದೊರೆಗಳ ಸಾಲಿನಲ್ಲಿ ನಿಲ್ಲುವಂತಹ ವೀರ ಈತನು ಹಲವು ದಿಗ್ವಿಜಯಗಳ ಧಣಿ ಆದರೆ ಪಲ್ಲವ ಒಂದನೇ ಮಹೇಂದ್ರವರ್ಮನ ಮೇಲಿನ ಗೆಲುವು ಪಲ್ಲವರಲ್ಲಿ ಹತಾಶೆ ಅವಮಾನ ಮೂಡಿಸಿತಲ್ಲದೆ ಸೇಡಿನ ಜ್ವಾಲೆಗಾಗಿ ಕಿಡಿಹೊತ್ತಿಸಿತು ಪಲ್ಲವರು ಮುಂದೆ ಒಂದನೇ ನರಸಿಂಹವರ್ಮನ ಕಾಲದಲ್ಲಿ ಚಾಲುಕ್ಯರ ವಿರುದ್ಧ ಗೆದ್ದು ಬೀಗಿದರಲ್ಲದೆ ಪಲ್ಲವರೊಂದಿಗಿನ ಘನಘೋರ ಯುದ್ಧದಲ್ಲಿ ವೀರಾಗ್ರಣಿಯಾಗಿ ಹೋರಾಡುತ್ತಾ ಹಿಮ್ಮಡಿ ಪುಲಿಕೇಶಿಯು ವೀರ ಮರಣವನ್ನಪ್ಪಿದನು ಎಂದು ಹೇಳಲಾಗುತ್ತದೆ ವೀರ ಸಾಮ್ರಾಟನಾಗಿ ಮೆರೆದ ಹಿಮ್ಮಡಿ ಪುಲಿಕೇಶಿಯ ಅಂತ್ಯ ದುರಂತಮಯವಾಯಿತು ಕಪ್ಪೆ ಅರಬಟ್ಟ ಶಾಸನದ ವೀರ ಯಾರೆಂದು ಸ್ಪಷ್ಟವಿಲ್ಲದಿದ್ದರೂ ಯುದ್ಧದ ಸೋಲಿನ ನಂತರ ಹಿಮ್ಮಡಿ ಪುಲಿಕೇಶಿಯು ಅಜ್ಞಾತನಾಗಿದ್ದನೆ ವಾತಾಪಿ ಸಾಮ್ರಾಜ್ಯ ಲಕ್ಷ್ಮಿಯನ್ನು ಪುನರ್ಪ್ರತಿಷ್ಠಾಪಿಸುವ ದಿಸೆಯಲ್ಲಿ ನಿರಂತರ ಪ್ರಯತ್ನಗಳು ನಡೆದಿದ್ದವು ಆ ಕಾರ್ಯದಲ್ಲಿ ಹಿಮ್ಮಡಿ ಪುಲಿಕೇಶಿಯು ಕಾರ್ಯೋನ್ಮುಖನಾಗಿದ್ದನೆ ಎಂಬುದಕ್ಕೆ ಇತಿಹಾಸದಲ್ಲಿ ನಿಖರ ಉತ್ತರಗಳಿಲ್ಲ ಹೀಗಿದ್ದಾಗಿಯೂ ಕಪ್ಪೆ ಅರಬಟ್ಟ ಎಂದರೆ ಹಿಮ್ಮಡಿ ಪುಲಿಕೇಶಿ ಇರಬಹುದೇ ಮಹಾಸಾಮ್ರಾಟನಾಗಿ ಮೆರೆದ ಮಹಾನಾಯಕನಿಗೆ ಹಠಾತ್ ಒದಗಿದ ದುರ್ಗತಿ ಬಗೆಗೆ ತೀವ್ರ ಅಪಮಾನದ ಬಗೆಗೆ ಹೇಳುತ್ತಿರಬಹುದೇ ಶಾಸನವು ತನ್ನ ನಾಯಕನನ್ನು ವಿಷ್ಣುವಿನೊಂದಿಗೆ ಸಮೀಕರಿಸುತ್ತಾ ವೀರತ್ವ ಮತ್ತು ಆತನ ಸಾಮಾಜಿಕ ಮೌಲ್ಯಗಳನ್ನು ಕೊಂಡಾಡುತ್ತಾ ಮಾನಭಂಗಕ್ಕಿಂತ ಅದರ ದುಃಖಕ್ಕಿಂತ ಸಾವೇ ಲೇಸು ಎನ್ನುವ ಮಾತು ಹಿಮ್ಮಡಿ ಪುಲಿಕೇಶಿಯಂತಹ ಮಹಾವೀರ ಮತ್ತು ಆತನಿಗೆ ವೃದ್ಧಾಪ್ಯದಲ್ಲಿ ಬಂದೊದಗಿದ ಅಪಮಾನಕರ ಸೋಲಿನ ಕಾರಣ ಕೆಲವರು ಈ ಶಾಸನವು ಹಿಮ್ಮಡಿ ಪುಲಿಕೇಶಿಯ ಬಗೆಗೆ ಹೇಳುತ್ತಿರಬಹುದು ಎಂದು ಊಹಿಸಿದ್ದಾರೆ ಈ ದಿಕ್ಕಿನಲ್ಲಿ ಪರಾಮರ್ಶಿಸಿದಾಗ ಕಪ್ಪೆ ಅರಬಟ್ಟ ಎಂದು ಹಿಮ್ಮಡಿ ಪುಲಿಕೇಶಿಯನ್ನು ಇತಿಹಾಸದ ಯಾವುದೇ ದಾಖಲೆ ಕರೆದಿಲ್ಲ ಅಲ್ಲದೆ ಆ ಸಜ್ಜನ ವೀರ ಸೋಲನ್ನು ಅನುಭವಿಸಿದ ಎಂದ ಮಾತ್ರಕ್ಕೆ ಈ ಶಾಸನ ಆತನ ಬಗೆಗೆ ಹೇಳಿದೆ ಎಂಬುದು ತಪ್ಪಾಗುತ್ತದೆ ಇನ್ನೊಂದು ವಿಚಾರದಲ್ಲಿ ಇತಿಹಾಸ ತಜ್ಞರಾದ ಬಾರ ಗೋಪಾಲರು ಈ ಶಾಸನವು ವಾತಾಪಿ ಚಾಲುಕ್ಯದರೆ ಒಂದನೇ ಪುಲಿಕೇಶಿಯ ಮಕ್ಕಳಾದ ಕೀರ್ತಿವರ್ಮ ಮತ್ತು ಮಂಗಳೇಶ ಎಂಬ ಸಹೋದರರ ರಾಜಕೀಯ ಸಂಘರ್ಷಕ್ಕೆ ಸಂಬಂಧಿಸಿದ್ದಾಗಿದೆ ಎಂದಿದ್ದಾರೆ ಇದಕ್ಕೆ ಪ್ರಮುಖ ಕಾರಣ ಕೀರ್ತಿವರ್ಮನಿಗೆ ಶಾಸನಗಳಲ್ಲಿ ಕತ್ತಿಯರ ಎಂಬ ಹೆಸರಿದೆ ಕತ್ತಿಯರದ ಅಪಲಿಖಿತ ಈ ಶಾಸನದಲ್ಲಿ ಕಪ್ಪೆ ಅರ ಆಗಿರಬಹುದು ಎಂದು ಗ್ರಹಿಸಿ ಕಪ್ಪೆ ಅರಬಟ್ಟ ಎಂಬ ಹೆಸರನ್ನು ಕೀರ್ತಿವರ್ಮನಿಗೆ ಅರ್ಪಿಸಿ ತಮ್ಮನಾದ ಮಂಗಳೇಶನ ರಾಜ್ಯವಾಳುವ ಬಯಕೆ ಬಗ್ಗೆ ಅರಿವಿದ್ದ ಕೀರ್ತಿವರ್ಮನು ದೈಹಿಕ ಮಾನಸಿಕವಾಗಿ ನೊಂದು ಮಂಗಳೇಶನಿಗೆ ಸ್ವಾತಂತ್ರ್ಯ ನೀಡಿ ರಾಜ್ಯಾಡಳಿತದ ಜವಾಬ್ದಾರಿ ಕೊಟ್ಟು ತಾನು ಆತ್ಮಹತ್ಯೆ ಮಾಡಿಕೊಂಡ ಎಂದು ಊಹಿಸಿದ್ದಾರೆ ಆದರೆ ಕೀರ್ತಿವರ್ಮನ ರಾಜಕೀಯ ಸಾಧನೆಗಳನ್ನು ನೋಡಿದಾಗ ಹಾಗೂ ಕತ್ತಿಯರ ಕಪ್ಪೆ ಅರ ಆಗಿರುವ ಸಾಧ್ಯತೆಯಲ್ಲದೆ ಕೀರ್ತಿವರ್ಮನೇ ಕಪ್ಪೆ ಅರ ಎಂಬ ಹೆಸರು ಹೊಂದಿದ್ದ ಎಂದು ಹೇಳಲು ಅವಕಾಶವಿಲ್ಲದ ಕಾರಣ ಈ ಊಹೆಯಲ್ಲಿ ದೌರ್ಬಲ್ಯಗಳು ಕಾಣುತ್ತವೆ ಒಟ್ಟಿನಲ್ಲಿ ಕಪ್ಪೆ ಅರಬಟ್ಟ ಒಬ್ಬ ವೀರ ಯೋಧನಾಗಿ ಪಾತ್ರ ವಹಿಸಿರಬಹುದು ಆದರೆ ಆತನೇ ಕೀರ್ತಿವರ್ಮ ಎಂದಾಗಲಿ ಹಿಮ್ಮಡಿ ಪುಲಿಕೇಶಿ ಎಂದಾಗಲಿ ಅಥವಾ ಇನ್ನಾವುದೋ ಯೋಧ ಎಂದು ನಿಖರವಾಗಿ ಹೇಳಲು ಐತಿಹಾಸಿಕ ದಾಖಲೆಗಳು ಬೇಕಾಗುತ್ತವೆ ನಮಗೆ ಈವರೆಗೆ ತಿಳಿದಿರುವಂತೆ ಕಪ್ಪೆ ಅರಬಟ್ಟನು ಒಬ್ಬ ಸಜ್ಜನ ಹಾಗೂ ವೀರ ಅದನ್ನು ದಾಟಿದ ನಮ್ಮ ಊಹೆಗಳಿಗಾಗಲಿ ಉತ್ತರ ಸಿಗದ ಪ್ರಶ್ನೆಗಳಿಗಾಗಲಿ ಇತಿಹಾಸವೇ ಉತ್ತರ ಹೇಳಬೇಕು ಸ್ನೇಹಿತರೆ ಕ್ರಿಸ್ತಶಕ 642ರಲ್ಲಿ ಪಲ್ಲವರಿಂದಾದ ವಾತಾಪಿ ಚಾಲುಕ್ಯರ ಅಥವಾ ಹಿಮ್ಮಡಿ ಪುಲಿಕೇಶಿ ಜೀವನದ ಅತ್ಯಂತ ಕೆಟ್ಟ ಸೋಲು ಅದನ್ನು ಓದುವ ಕೇಳುವ ಇತಿಹಾಸ ಪ್ರೇಮಿಗಳ ಕಣ್ಣಂಚಿನಲ್ಲಿ ನೀರು ಜಿನುಗಿಸುತ್ತದೆ ಸುಮಾರು 13 ವರ್ಷಗಳ ಕಾಲ ವಾತಾಪಿ ಪಲ್ಲವರ ವಶದಲ್ಲಿತ್ತು ಎನ್ನಬಹುದು ಇದು ಬರೀ ಚಾಲುಕ್ಯರಷ್ಟೇ ಅಲ್ಲ ಕರ್ನಾಟಕದ ಇತಿಹಾಸದಲ್ಲೇ ಅಂಧಕಾರ ಕಾಲಮಾನ ಎಂದರೆ ಅತಿಶಯೋಕ್ತಿ ಅಲ್ಲ ಎಂದೆನಿಸುತ್ತದೆ ಆದರೆ ಸ್ವಾಭಿಮಾನಿ ಕನ್ನಡಿಗರು ಮತ್ತೆ ಸಿಡಿದೆದ್ದರು ಹಿಮ್ಮಡಿ ಪುಲಿಕೇಶಿಯ ಮೂರನೇ ಮಗ ಶ್ರೀ ಪೃಥ್ವಿವಲ್ಲಭ ರಾಜಮಲ್ಲ ರಣರಸಿಕ ಎಂದು ಬಿರುದಾಂಕಿತನಾದ ಒಂದನೇ ವಿಕ್ರಮಾದಿತ್ಯನು ಪಲ್ಲವರ ವಿರುದ್ಧ ಹೋರಾಡಿ ವಾತಾಪಿಯಿಂದ ಕಾಲ್ ತೆಗೆಯುವಂತೆ ಮಾಡಿದನು ಮತ್ತೆ ಸಾಮ್ರಾಜ್ಯವನ್ನು ಒಗ್ಗೂಡಿಸಿ ಸಿಂಹಾಸನಾರೂಢನಾಗಿ ಚಾಲುಕ್ಯರ ಶ್ರೇಷ್ಠ ಆಳ್ವಿಕೆ ಮುಂದುವರಿಸಿದನು ಚಾಲುಕ್ಯರ ರಣರೋಚಕ ಇತಿಹಾಸವನ್ನು ಮುಂದೆ ರಾಜಮನೆತನಗಳ ಬಗೆಗೆ ಮಾತನಾಡುವಾಗ ಅವಲೋಕಿಸೋಣ ಎಂದು ಹೇಳುತ್ತಾ ಮತ್ತಷ್ಟು ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಜೈ ಹಿಂದ್ ಜೈ ಕನ್ನಡಾಂಬೆ